ಕಡೆಗೆ ನೀರು ಬಿಡದಂತೆ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳತಾ ಇದೆ ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಕಾವೇರಿಗಾಗಿ ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ ಈ ಭಾಗದಲ್ಲಿ ಜನ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಮುಚ್ಚಿ ತಮ್ಮ ಬೆಂಬಲವನ್ನ ಸೂಚಿಸುತ್ತಾ ಇದ್ದಾರೆ ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳು ಕೂಡ ಅಲ್ಲಿ ಬಂದ್ ಆಗಿದೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕೂಡ ಅಲ್ಲಿ ಸ್ಥಗಿತಗೊಂಡಿದೆ ಮಂಡ್ಯದಿಂದ ಬೆಂಗಳೂರು ಮೈಸೂರಿಗೆ ಸಂಚಾರ ವ್ಯವಸ್ಥೆ ಕೂಡ ಸ್ಥಗಿತಗೊಳ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪಬ್ಲಿಕ್ ಟಿವಿಯಲ್ಲಿ ಕ್ಷಣ ಕ್ಷಣದ ಮಾಹಿತಿ ಸಿಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಓವರ್ ಟು ಯು ಅರುಣ್ ಥ್ಯಾಂಕ್ ಯು ಮಮತಾ ಈಗ ನನ್ನ ಸಹೋದ್ಯೋಗಿ ರೋಹಿತ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್ ಈಗ ಯಾವ ಪರಿಸ್ಥಿತಿಗಳು ಕಾಣಿಸಿಕೊಳ್ಳುತ್ತಾ ಇದೆ ಹೇಗೆ ಕಾಣಿಸಿಕೊಳ್ಳುತ್ತಾ ಇದೆ ಜನ ಸ್ವಯಂಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡ್ಕೊಂಡು ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರಾ ಸ್ವಯಂ ಪ್ರೇರಿತವಾಗಿ ಏನಾದರೂ ಹೋರಾಟಕ್ಕೆ ಇಳಿತಾ ಇದ್ದಾರಾ ಏನು ನಡೀತಾ ಇದೆ ಯಾವ ರೀತಿಯಾದಂತಹ ಸ್ಥಿತಿ ಕಾಣಿಸ್ಕೊಳ್ತಾ ಇದೆ ರೋಹಿತ್ ಅರುಣ್ ಬನ್ನ ಎಫೆಕ್ಟ್ ಮಂಡ್ಯದಲ್ಲಿ ಸಂಪೂರ್ಣವಾಗಿ ತಟ್ಟಿದೆ ಬನ್ನ ಎಫೆಕ್ಟ್ ಇಂದಾಗಿ ಒಂದಕಡೆ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ರೆ ಇನ್ನೊಂದಕಡೆ ಕೆಎಸ್ಆರ್ಟಿಸಿ ಬಸ್ ಸಂಚಾರವು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅಂದ್ರೆ ನೆನ್ನೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹೇಳುವಂತ ಪ್ರಕಾರವಾಗಿ ನಾವು ಕೆಎಸ್ಆರ್ಟಿಸಿ ಬಸ್ಗಳನ್ನು ನಿಲ್ಲಿಸಲ್ಲ ನಾವು ಬಸ್ಸನ್ನು ಚಲಾಯಿಸ್ತೀವಿ ಅಂತಲೇ ಹೇಳ್ತಾ ಇದ್ರು ಆದ್ರೆ ಬನ್ನ ಸ್ವರೂಪ ತೀವ್ರವಾದಂತ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಿರುವಂತದ್ದು ಕೇವಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆ ಅಲ್ಲಿ ಮಾತ್ರ ಕೆಎಸ್ಆರ್ಟಿಸಿ ಸಂಚಾರ ಇದೆ ಅದನ್ನ ಹೊರತುಪಡಿಸಿ ಮಂಡ್ಯ ನಗರಾದ್ಯಂತ ಮತ್ತೆ ಮಂಡ್ಯಕ್ಕೆ ಹತ್ತಿರವಾಗುವಂತ ಹಳ್ಳಿಗಳಿಗೆ ಹೋಗುವಂತ ಬಸ್ಗಳು ಎಲ್ಲವೂ ಕೂಡ ಬಂದ್ ಆಗಿದೆ ಜೊತೆಗೆ ಕನೆಕ್ಟಿವಿಟಿ ತಾಲೂಕುಗಳಿದ್ದಂತ ಕನೆಕ್ಟಿವಿಟಿ ಬಸ್ಗಳಾಗಬಹುದು ಮತ್ತೆ ಮಂಡ್ಯದಿಂದ ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಹೋಗುವಂತ ಬಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಇರಿಟ್ಟಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಂಡ್ಯ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಸ್ಗಳಿಂದ ಗಿಜುಗುಡ್ತಾ ಇದೆ ಒಂದಷ್ಟು ಪ್ರಯಾಣಿಕರು ಸಹ ಬಸ್ಗಾಗಿ ಕಾಯ್ತಾ ಇದ್ದಾರೆ ವೃದ್ಧರೆಲ್ಲರೂ ಕೂಡ ಅಂದ್ರೆ ಬಂದ ಒಂದು ಮಾಹಿತಿ ಇಲ್ಲದಂತವರು ಒಂದಷ್ಟು ಜನ ಬಂದಿದ್ದಾರೆ ಯಾಕೆಂದ್ರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನಿನ್ನೆ ಕೂಡ ಹೇಳಿದ್ರು ಬಸ್ ಸಂಚಾರ ನಿಲ್ಲಲ್ಲ ಬಸ್ ಸಂಚಾರ ನಡೆಯುತ್ತೆ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಅವರ ಮಾತಿನಂತೆ ಅವರು ಸಂಚಾರ ಮಾಡೋದಕ್ಕೆ ಒಂದಷ್ಟು ಮಹಿಳೆಯರು ಬಂದಿದ್ದಾರೆ ಮತ್ತೆ ವಿದ್ಯಾರ್ಥಿಗಳು ಕೂಡ ಬಂದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂತದ್ದು ಅಂದ್ರೆ ಸಾಕಷ್ಟು ವಿಚಾರದಲ್ಲಿ ಮಂಡ್ಯದಲ್ಲಿ ಬಂದ್ ನಡೆಯುವಂತ ಸಂದರ್ಭದಲ್ಲಿ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತೆ ಆದರೆ ಕಾವೇರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಏನು ಪ್ರತ್ಯೇಕವಾದಂತ ರೀತಿಯಲ್ಲಿ ಬಂದ್ ನಡೆಯುವಂಥದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನೆಗಳು ಬಹುತೇಕ ಎಲ್ಲ ಸಂಘಟನೆಗಳು ಕೂಡ ಈ ಬಂದ್ಗೆ ಬೆಂಬಲ ಸೂಚಿಸಿದೆ ಆ ನಿಟ್ಟಿನಲ್ಲಿ ಮಂಡ್ಯ ನಗರ ಸಂಪೂರ್ಣವಾಗಿ ಬಂದ್ ಆಗಿದೆ ಒಂದಷ್ಟು ಮಹಿಳೆಯರು ಮತ್ತೆ ಇಲ್ಲಷ್ಟು ವೃದ್ಧೆಯರು ಕೂತಿದ್ದಾರೆ ಅಂದ್ರೆ ಬಂದ ಮಾಹಿತಿ ಇತ್ತ ಯಾಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದು ಕೂಡ ನಾನು ಅವ್ರನ್ನ ಕೇಳ್ತೀನಿ ಅವ್ರೇನು ಹೇಳ್ತಾರೆ ಅಂತಲೇ ನಾನು ಅವರಿಂದಲೇ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳೋಣ ಅಮ್ಮ ಎಲ್ಲಿಂದ ಬಂದಿರೋದು ಬಸ್ ಇತ್ತೋ ಇಲ್ವೋ ಅಂತ ಗೊತ್ತಿಲ್ವ ನಿಮ್ಗೆ ಅಂತ ಕೆಎಸ್ಐಟಿ ಬಸ್ ಅದೇ ಇಂದ್ರಲ್ಲ ಪಾತಕ್ ಬಂದು ಪಾಂಡುಪುರದಲ್ಲಿ ಪೇಷಂಟ್ ಅವ್ರೆ ಹೋಗ್ಬೇಕು ಇಲ್ಲ ನೀವೇನ್ ನೋಡ್ಕರಿ ಇವ್ ಮನೇಲಿ ಇರುವ ಈಗ ಹಿಂಗ ಮಾಡ್ಬಿಟ್ಟು ನಮ್ ಬಂದು ಈಗ ಕಾಯ್ಕ ಕೂತಿಮಿ ಏನಪ್ಪ ಮಾಡೋದು ಇವರು ನಿಮ್ ಸ್ಟೇಕ್ ಮಾಡ್ತಾರೆ ಒಳಗಿಂದೊಳಗೆ ಅದು ಒತ್ನಲ್ ಒತ್ನಲ್ ನೀರ್ ಎತ್ತಾರೆ ಹೌದಲ್ವಾ ಆ ಕೆಲಸ ಯಾಕೆ ಮಾಡ್ಬೇಕು ಯಾಕೆ ನೀರ್ ಎತ್ತಬೇಕು ಇವ್ರು ಯಾಕೆ ಸ್ಟ್ರೈಕ್ ಮಾಡಬೇಕು ನೀರು ಎತ್ತಿದ ಮೇಲೆ ಬಿಗಿ ಮಾಡೋಕ್ಕಾಗಲ್ತಾ ಮಂತ್ರಿಗಳು ಅದು ಆಗೋಲ್ದಾ ಮಕ್ಕಳು ಮರಿಗೆ ನೀರಿಲ್ಲ ಸಿಟಿ ಒಳಗೆ ನೀರಿಲ್ಲ ಗದ್ದೆ ಬಯಲು ಒಣಗ್ತಾವೆ ಆಯ್ತಾ ಇವರು ಸ್ಟ್ರೈಕ್ ಮಾಡ್ಕೋತಾರೆ ಒಳಗಿಂದೊಳಗೆ ಅವ್ರು ಗುದ್ರಿಸ್ಕೋತಾರೆ ಲಂಚ ಇಸ್ಕೊ ತಿನ್ಕೋತಾರೆ ಒಳಗಿಂದೊಳಗೆ ನೀರು ಎತ್ತಾರೆ ಕಟ್ಟೆ ಬರ್ದು ಮಾಡ್ತಾವ್ರೆ ಅಲ್ವಾ ಹಂಗಾಯ್ತು ಈಗ ಸಂಪರ್ಕದಲ್ಲಿ ನಾನು ಮದ್ದೂರಿಗೆ ಹೋಗ್ತಾ ಇದ್ದೀನಿ ವಿನಯ್ ನನ್ನ ಜೊತೆಗಿದ್ದಾರೆ ವಿನಯ್ ಏನ್ ಮಾತನಾಡಿಸ್ತೀನಿ ವಿನಯ್ ಈಗ ಮದ್ದೂರಿನಲ್ಲಿ ಬಿಸಿಲು ನೆತ್ತಿಗೇರಿದ ರೀತಿಯಲ್ಲಿ ಪ್ರತಿಭಟನೆಯ ಬಿಸಿಯು ಕೂಡ ಏನಾದರೂ ಜೋರಾಗ್ತಾ ಇದೆಯಾ ಕಾವು ತುಂಬಾ ಜಾಸ್ತಿ ಆಗ್ತಾ ಇದೆಯಾ ಹೇಗಿದೆ ಖಂಡಿತವಾಗ್ಲೂ ಅರುಣ್ ಮದ್ದೂರಿನಲ್ಲಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಕಾಣ್ತಾ ಇದೆ ಈಗಾಗಲೇ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಿದ್ವು ಇದೀಗ ಕಾಲೇಜು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿವೆ ಮದ್ದೂರಿನ ಕೆಎಚ್ ವೀರಣ್ಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪೋಸ್ಟರ್ಗಳನ್ನು ಹಿಡಿದು ತಮಿಳುನಾಡಿನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಕಾವೇರಿ ನದಿ ನೀರು ನಮ್ಮದು ನಮ್ಮ ನೀರನ್ನ ನಾವು ಉಳಿಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟದಲ್ಲಿ ಭಾಗಿಯಾಗ್ತಿದ್ದೀವಿ ಅನ್ನೋದು ಕೂಡ ವಿದ್ಯಾರ್ಥಿಗಳ ಆಕ್ರೋಶವಾಗಿ
ಆರಂಭವಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ. ಸದ್ಯ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ತೀನಿ, ಏನ್ ಹೇಳ್ತೀರಿ? ಇವತ್ತು ಪ್ರತಿಭಟನೆಗೆ ಬೆಂಬಲ ಕೊಡ್ತಿದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಕಾವೇರಿ ನಮ್ಮೆಲ್ಲರ ಹೊಣೆ. ಕಾವೇರಿ ನೀರು ಇದು ಆಲ್ರೆಡಿ ಮಳೆಗಾಲ ನಿಂತೋಗಿರೋದ್ರಿಂದ ಬೆಳೆಗಳಿಗೆ ತುಂಬ ನಾಶ ಆಗಿದೆ. ಮುಂದೆ ಕುಡಿಯೋಕ್ಕೂ ನೀರು ನಾಶ ಆಗಿರೋದ್ರಿಂದ ತಮಿಳ್ನಾಡು ಕಾವೇರಿ ನೀರನ್ನ ಬಿಡಬಾರ್ದು. ಏನು ಹೇಳ್ತೀರಿ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ, ಏನು ಅನಿಸುತ್ತೆ ಕಾವೇರಿ ನೀರನ್ನು ಬಿಡ್ತಾ ಇರೋದ್ರಿಂದ ಮುಂದೆ ಬರ ಬರುತ್ತೆ, ಹೇಗೆ ಅನಿಸುತ್ತೆ? ಸರ್, ಮಳೆ ಇಲ್ಲದೆ ಇರೋ ಕಾರಣದಿಂದ ನಮಗೂ ನೀರುಗಳು ಕಮ್ಮಿ ಆಗಿರೋದ್ರಿಂದ ಕಾವೇರಿ ಹೋರಾಟ ನಡೀತಿದೆ. ತಮಿಳ್ನಾಡು ನೀರು ಕೇಳ್ತಿರೋದ್ರಿಂದ ಮಳೆಗಳು ಇಲ್ಲೂ ಇಲ್ಲ, ಬೆಳೆಗಳು ನಮ್ಮ ಕುಡಿಯೋಕೆ ನೀರಿಲ್ಲ. ನಮ್ಮ ಜಿಲ್ಲೆಗಳಲ್ಲಿ ಸುತ್ತಮುತ್ತ ಇದರಲ್ಲಿ ನೀರಿಲ್ಲ ಅಂದರೆ ಇದಾಗುತ್ತೆ. ಅರುಣ್, ವಿದ್ಯಾರ್ಥಿಗಳ ಮಾತು ಕೂಡ ಇದೆ, ನಮಗೆ ನೀರು ಇಲ್ಲ, ಹಾಗಾಗಿ ಕುಡಿಯೋಕ್ಕೂ ನಮ್ಗೆ ಕೂಡ ನಮಗೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆಯನ್ನು ಮಾಡಬೇಕು, ಹಾಗಾಗಿ ಈ ಒಂದು ನೀರನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋದು ಕೂಡ ವಿದ್ಯಾರ್ಥಿಗಳ ಆಕ್ರೋಶವಾಗಿರುವಂಥದ್ದು. ಒಟ್ಟಾರೆ ಪ್ರತಿಭಟನೆಗೆ ಮದ್ದೂರಿನಲ್ಲಿ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಹಲವು ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅರುಣ್, ವಿನಯ್, ಹೇಗನ್ನಿಸ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗುವಂಥದ್ದು ಬಹಳ ವಯಸ್ಸಿನಲ್ಲಿ ದೊಡ್ಡ ದೊಡ್ಡವರು ಇರುವಂತವ್ರಿಗೆಲ್ಲ ಇದ್ರ ಅರಿವಾಗ್ತಾ ಇಲ್ವಾ ಅನ್ನುವಂತ ಬೇಸರ ಆಗ್ತಾ ಇದೆ. ಕಾರಣ ಇಲ್ಲಿ ಅನೇಕರನ್ನ ನೋಡ್ತಾ ಇದೆ, ಅವ್ರ ಬಾಡಿಗೆ ಅವ್ರು ಹೋಗ್ತಾ ಇದ್ರು, ಪಾಪ ಪ್ರತಿಭಟನಾಕಾರರು ಹೋಗ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ರು, ಬನ್ನಿ ಹೋರಾಟಕ್ಕೆ ಅಂತಂದ್ರೆ ನಂದೊಂಚೂರು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ರು. ಬೆಂಗಳೂರಿನಲ್ಲಿರುವಂತ ಜನ ವೀಕೆಂಡ್ ಆಗಿ ಕಾರ್ ತಗೊಂಡು ಓಡಾಡ್ತಾ ಇದ್ರು. ಸ್ಯಾಡ್ ಪಾರ್ಟ್, ಅಟ್ ಲೀಸ್ಟ್ ವಿದ್ಯಾರ್ಥಿಗಳಾದ್ರೂ ಧುಮುಕ್ತಾ ಇದ್ದಾರೆ. ಮುಂದಿನ ಈ ಪೀಳಿಗೆನೆ ಮುಂದಿನ ದೇಶವನ್ನ ಕಟ್ಟುವಂಥದ್ದು. ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತೇಳಿ ನಾನು ಪದೇ ಪದೇ ವಿಚಾರವನ್ನು ಹೇಳ್ತಾ ಇದ್ದೀನಿ. ನೆಲ ಜಲ ಭಾಷೆಯ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಯಾವಾಗಿದ್ರೂ ಕೂಡ ಜೊತೆಗೆ ನಿಂತ್ಕೊಳ್ಳುತ್ತೆ, ಹೋರಾಟಗಾರರ ಜೊತೆಗೆ ನಿಂತ್ಕೊಳ್ಳುತ್ತೆ, ಜನರ ಜೊತೆಗೆ ನಿಂತ್ಕೊಳ್ಳುತ್ತೆ, ಸದಾ ಮುಂದಿರುತ್ತೆ ನೆಲ ಜಲ ಭಾಷೆಯ ವಿಚಾರದಲ್ಲಿ. ಮಮತಾ, ರೈಟ್ಲಿ ಸೆಡ್ ಅರುಣ್. ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಎಲ್ಲಾ ವರ್ಗದ ಜನ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅನ್ನೋದು ಮಂಡ್ಯ ಹಾಗೂ ಮದ್ದೂರು ಭಾಗದ ಜನರ ಆಶಯ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಹೇಗಿರುತ್ತೆ ಈ ಹೋರಾಟದ ಸ್ವರೂಪ?